ನೇರವಾಗಿ ವಿಧಾನ ಪರಿಷತ್ಗೆ ಹೋಗೋಣ. ಅಲ್ಲಿ ಈಗ ಕಲಾಪ ಶುರುವಾಗಿದೆ, ಏನ್ ನಡೀತಿದೆ, ಲೆಟ್ಸ್ ಟೇಕ್ ಲುಕ್. ಎರಡು ಸಣ್ಣ ಗಮನ ತರೋದಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಮುಂದೇನು ಮಾಡಬೇಕು ಅಂಥೇಳಿ ಸರ್ಕಾರಕ್ಕೊಂದು ಮಾರ್ಗದರ್ಶನ ಅಥವಾ ಸೂಚನೆ ಕೊಡ್ತಕ್ಕಂಥ ಅಧಿಕಾರ ವಿಧಾನಮಂಡಲಕ್ಕೆ ಇರೋ ಹಿನ್ನೆಲೆಯಲ್ಲಿ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಸೇರಿದೆ. ಸರ್ಕಾರ ಮುಂದೇನು ಮಾಡಬೇಕು ಅನ್ನೋವಾಗ ಪರಿಸ್ಥಿತಿನ ಅವಲೋಕನ ಮಾಡಬೇಕಾಗತ್ತೆ. ಇರುವ ಪರಿಸ್ಥಿತಿ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗತ್ತೆ. ಆದರೆ ಹೇಳೋವಾಗ ಇದೊಂದು ಬಹಳ ಸೂಕ್ಷ್ಮವಾದ ವಿಚಾರ. ಇನ್ನೂ ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ನ ಎದುರುಗಡೆ ಕೇಂದ್ರ ಸರ್ಕಾರದ ಎದುರಿಗೆ ನಮ್ಮ ವಿಚಾರಗಳನ್ನು ಮಂಡಿಸಿ ಅವರುಗಳು ತೀರ್ಮಾನ ಮಾಡಬೇಕಾಗಿದೆ. ನಾವೆಲ್ಲ ತೀರ್ಮಾನ ಮಾಡೋದು, ನಮಗೆ ಯಾವ ತೀರ್ಮಾನ ಬೇಕು ಅಂತ ಕೇಳೋ ಅಧಿಕಾರ ಮಾತ್ರ ನಮಗಿದೆ, ತೀರ್ಮಾನ ಮಾಡೋರು ಅವರು. ಹಾಗಾಗಿ ಇದು ಒಂದು ಇಡೀ ರಾಜ್ಯದ ರೈತರ, ಸಾಮಾನ್ಯ ಜನರ, ಬೆಂಗಳೂರಿನ ಸುಮಾರು 1.5 ಕೋಟಿ ಜನಗಳ ಪ್ರಶ್ನೆ ಇದು, ಜೀವನ ಮರಣದ ಪ್ರಶ್ನೆ. ಹಾಗಾಗಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂಥೇಳಿ ಎಲ್ಲರಿಗೂ ಆಸೆ ಇದೆ, ಸ್ವಾಭಾವಿಕ. ಮತ್ತು ನಾವು ಬಂದಿರೋ ಇಲ್ಲಿರೋದೇ ಈ ಸದನದಲ್ಲಿ ಚರ್ಚೆ ಆಗೋದೇ ಒಂದು ಅವಶ್ಯಕ. ಚರ್ಚೆ ಆಗಲಿ, ಚರ್ಚೆ ಮಿತಿಯೊಳಗೆ ಇರಬೇಕಾಗ್ತದೆ. ಕೆಲವು ಒಂದು ಸಂಗತಿ ಮಾತ್ರ ಸಭೆ ಗಮನ ತರೋದಕ್ಕೆ ಇಷ್ಟಪಡ್ತೇನೆ ನಾನು. ನಮ್ಮ ರಾಜ್ಯಾಂಗನ ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಆ ರಾಜ್ಯಾಂಗದ ಹೆಸರೊಳಗೆ ನಾವು ಪ್ರಮಾಣವಚನ ಸ್ವೀಕಾರ ಮಾಡಿ ಈ ಸದನದೊಳಗೆ ಬಂದಿದ್ದೇವೆ. ರಾಜ್ಯಾಂಗದ 211 ನಿಮಗೆಲ್ಲರಿಗೂ ಕೊಟ್ಟಿದ್ದೇವೆ ನಾವು, ಕಾನ್ಸ್ಟಿಟ್ಯೂಷನ್ ಕಾಪಿ ಎಲ್ಲರೂ ತಂದಿರಲಿಕ್ಕಿಲ್ಲ. 211 ಸ್ಪಷ್ಟವಾಗಿದೆ, ಎರಡೆರಡು ಸೆಂಟೆನ್ಸು. ಲೆಜಿಸ್ಲೇಚರ್ಗಳಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಗಳ ವಿಚಾರವಾಗಿ ಯಾವುದೇ ರೀತಿಯ ಟೀಕೆ ಸಲ್ಲದು ಅಂಥೇಳಿ ಕಾನ್ಸ್ಟಿಟ್ಯೂಷನ್ ಒಳಗಿದೆ. ಈ ರೀತಿಯ ಸಂಗತಿಗಳನ್ನು ನೆನಪಿಟ್ಕೊಂಡು ಜೊತೆ ಜೊತೆಗೇ ನಮ್ಮ ರಾಜ್ಯದ ಅನುಕೂಲಕ್ಕೆ ನಾವು ಕೋಪದ ಬರದಲ್ಲಿ ಏನಾದರೂ ಮಾತಾಡಿದಾಗ ಅದು ಕೌಂಟರ್ ಪ್ರೊಡಕ್ಟಿವ್ ಆಗಿಬಿಡ್ಬೋದು. ಅದನ್ನು ಮಾಡಿಕೊಳ್ಳದೆ ನಾವೆಲ್ಲರೂ ಸರಿಯಾದ ರೀತಿಯೊಳಗೆ ರಾಜ್ಯದ ಜನತೆಗೆ, ಇವತ್ತಿಡೀ ರಾಜ್ಯದ ಜನತೆ ನಮ್ಮ ವಿಧಾನಮಂಡಲದ ಅಧಿವೇಶನ ಕಡೆ ಬಹಳ ಕಾತರತೆಯಿಂದ ನೋಡ್ತಿದ್ದಾರೆ. ಏನು ತೀರ್ಮಾನ ಮಾಡ್ತಾರೆ, ಯಾಕೆ ಸೇರಿದ್ದಾರೆ ಇವತ್ತು ಅಂತ. ಹಾಗಾಗಿ ಚರ್ಚೆ ಆಗಬೇಕು, ಚರ್ಚೆಗಾಗೇ ಇರೋ ವೇದಿಕೆ ಇದು, ಮಾತಾಡಬೇಕು. ಆದರೆ ಮಾತನಾಡುವಾಗ ಸ್ವಲ್ಪ ಈ ಕೆಲವೊಂದೆರಡು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡೋಣ. ಮತ್ತು ಯಾರೂ ಬಹಳ ಉದ್ದ ಮಾತಾಡೋದ್ರಿಂದ ಕೆಲವು ಸಾರಿ ಅವಶ್ಯಕತೆ ಬೀಳೋದಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಸ್ವಲ್ಪ ಮಾತುಗಳಲ್ಲಿ, ಸ್ವಲ್ಪ ಸಮಯದಲ್ಲಿ, ಸ್ಪಷ್ಟ ಪದಗಳಲ್ಲಿ ನಾವು ಹೇಳೋದಕ್ಕೆ ಅವಕಾಶ ಇದೆ. ಉದ್ವೇಗಕ್ಕೆ ಒಳಗಾಗದೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸೋದಕ್ಕೆ ಅಧಿಕಾರ ನಮಗೆಲ್ಲರಿಗೂ ಇದೆ. ನಾವು ತಂಡದ ನಾಯಕರುಗಳ ಜೊತೆಗೆ ಮಾತಾಡುವಾಗ ಒಂದು ವಿಷಯ ಬಂದದ್ದು ಅಂದರೆ, ಒಂದೊಂದು ನಮ್ಮಲ್ಲಿ 3 ಗುಂಪುಗಳು ಅಂದರೆ ಪಕ್ಷಗಳು ಅಧಿಕೃತವಾಗಿದೆ, ಒಂದು ಕೆಲವು 3-4 ಜನ ಇಂಡಿಪೆಂಡೆಂಟ್ ಸಹ ಇದ್ದಾರೆ. ಒಂದೊಂದು ತಂಡದಿಂದ 3 ಅಥವಾ 4 ಜನ ಮಾತ್ರ ಮಾತನಾಡಿದರೆ ಅದು ಸ್ವಲ್ಪ ಹೆಚ್ಚು ಪರಿಣಾಮಕಾರಿ ಆಗುತ್ತೆ, ವಿಷಯಗಳಾಗತ್ತೆ, ಮತ್ತು ಹೇಳಿದ್ದೇ ಹೇಳೋದು ಆಗೋದಿಲ್ಲ, ಸ್ವಲ್ಪ ಈ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಚರ್ಚೆಯನ್ನು ನಡೆಸೋಣ ಅಂತ ಹೇಳಿದ್ವಿ. ಮತ್ತು ಇವತ್ತು ಚರ್ಚೆ ಬಹಳ ದೀರ್ಘವಾಗಿ ನಡೆಯೋದಕ್ಕೂ ನಾನು ಅವಕಾಶ ಕೊಡಬೇಕು ಅಂತ ನನ್ನ ಮನಸ್ಸಿನಿದೆ. ಮಾತಾಡೋಕ್ಕೆ ಕಳೆದ ಬಾರಿ ನಡೆದಂಥ ಸಭೆಯಲ್ಲಿ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದನ್ನು ನಾನು, ನೀವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದನ್ನು ನಾನು ಅನುಷ್ಠಾನಗೊಳಿಸಿದ್ದೆ. ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ದುಃಖ ನನಗೂ ಇದೆ, ಮನಸ್ಸಲ್ಲಿ ನೋವು ನಿಮ್ಗಳಿಗೂ ಇರ್ಬೋದು, ನಮಗೊಂದು ಅವಕಾಶ ಸಿಕ್ಕಲಿಲ್ಲ ಅಂತ, ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ದುಃಖನೂ ನನಗೂ ಇದೆ. ಆದರೆ ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಗೆ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾತನಾಡೋಣ, ಚರ್ಚೆ ಮಾಡೋಣ. ಚರ್ಚೆ ಮಾಡುವಾಗ ಈ ಕೆಲವು ಸಂಗತಿಗಳನ್ನು ನೆನಪಿಟ್ಕೊಂಡು ಮತ್ತು ಬೇರೆಯವ್ರಿಗೂ ಅವಕಾಶ ಕೊಡಬೇಕು ಅಂತ. ಸರ್ವೇ ಸಾಧಾರಣವಾಗಿ ಇಲ್ಲಿ ಬಂದಂಥ ನಮ್ಮ ಬಂದಂಥ ಚರ್ಚೆಯಲ್ಲಿ ಸಂಜೆ 5-5:30 ಒಳಗಡೆ ಸದನ ಒಂದು ನಿರ್ಣಯದ ರೂಪದಲ್ಲಿ ಮುಂದೇನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಮಾರ್ಗಸೂಚಿ ರೂಪದಲ್ಲಿ ಒಂದು ಹಂತಕ್ಕೆ ಬಂದು ಸದನನ ಮುಗಿಸ್ಬೇಕು ಅಂತಕ್ಕಂಥ ಒಂದು ಧ್ವನಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಒಂದು 1.5 ಗಂಟೆ ಟೈಮ್ಗಳನ್ನು ಬಿಡ್ತೇವೆ, ಬಾಕಿ ಎಲ್ಲ
ವಿಧಾನ ಪರಿಷತ್ತಿನ ಕಲಾಪ ಶುರುವಾಗಿದೆ. ಸಭಾಪತಿಗಳು ಎಲ್ಲರ ಗಮನಕ್ಕೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಕಾವೇರಿ ವಿಚಾರ ತುಂಬ ಸೂಕ್ಷ್ಮವಾದ ವಿಚಾರ. ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ನಾವು ಎಷ್ಟೋ ಸರಿ ಉದ್ವೇಗಕ್ಕೆ ಒಳಗಾಗ್ತೀವಿ, ಏನೇನೋ ಮಾತಾಡೋಕ್ಕೆ ಹೊರಟುಬಿಡ್ತೀವಿ. ಆದರೆ ಮಾತನಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಯಮದನ್ವಯ ರಾಜ್ಯಾಂಗದಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವಿರುದ್ಧವಾಗಿ ಆಗಲಿ ನಮ್ಮ ಕೋಪ ಬಂತು ಅಂತ ಅದ್ರ ಬಗ್ಗೆ ಮಾತನಾಡುವುದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಎಲ್ಲ ಕಿವಿಮಾತನ್ನು ಕೂಡ ಸಭಾಪತಿಗಳು ಸದಸ್ಯರ ಗಮನಕ್ಕೆ ತರ್ತಿದ್ದಾರೆ. ಬಿಕಾಸ್ ವಿಧಾನ ಪರಿಷತ್ನಲ್ಲಿ ಏನು ಮಾತಾಡ್ತೀವಿ ಅದು ಸರ್ಕಾರಕ್ಕೆ ಒಂದು ರೀತಿ ಗಮನಕ್ಕೆ ಕೊಡುವಂತಹ ಎಲ್ಲ ಅಂಶಗಳನ್ನು ಕೂಡ ವ್ಯಕ್ತಪಡಿಸೋದನ್ನು ಕೂಡ ಅವರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವ ರೂಪಿ ಅಮ್ಮ, ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಹೊಸ ಆತಂಕ ಭರಿತ ಸುದ್ದಿಗಳು ಕೇಳಿಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.